ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, ನಿನ್ನೆ ಪಂದ್ಯ ಬೆಂಕಿ ಆದಂಥ ಪ್ರದರ್ಶನ ಕೊಟ್ಟರು. ಇದೀಗ ಕೋಚ್ ಆದ ಮೈಕ್ ಹೆಸನ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಏನು ಮಾತಾಡ್ತಾರೆ ಡ್ರೆಸ್ಸಿಂಗ್ ರೂಮ್ ಇಂಟರ್ವ್ಯೂಲ್ಲಿ, ಯಾಕಪ್ಪ ಅಂದರೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಕೋಚ್ ಮಾತಾಡಬೇಕಾಗುತ್ತೆ, ಅವರ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು. ವಿರಾಟ್ ಕೊಹ್ಲಿ ಅವರು ನಿನ್ನೆಯ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆಗಿದ್ದಾರೆ ವೀಕ್ಷಕರೇ, ಬೇಜಾರಾಗೋ ಸುದ್ದಿ, ಆದರೆ ಕಮ್ಬ್ಯಾಕ್ ಮಾಡ್ತಾರೆ ವೀಕ್ಷಕರೇ. ಇದೀಗ ಮೈಕ್ ಹೆಸನ್ ಅವರು ಏನಪ್ಪ ಅಂದರು ಅಂದರೆ, ವಿರಾಟ್ ಕೊಹ್ಲಿ ಅವರು ಸೂಪರ್ ಪ್ಲೇಯರು, ಒಳ್ಳೆ ಫೀಲ್ಡರ್ ಕೂಡ, ಅವರು ಡಕ್ಔಟ್ ಆದರು ನಮಗೆ ತುಂಬ ತುಂಬ ಬೇಜಾರಾಯಿತು, ಅವರು ಔಟ್ ಆದಾಗ ಪರವಾಗಿಲ್ಲ, ಮುಂಬರುವ ಪಂದ್ಯಗಳಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಕೊಡ್ತಾರೆ. ನಮ್ಮ ಬ್ಯಾಟಿಂಗ್ ಆರ್ಡರ್ ತುಂಬ ತುಂಬ ಚೆನ್ನಾಗಿದೆ, ದಿನೇಶ್ ಕಾರ್ತಿಕ್, ಶಹಬಾಜ್ ಅಹಮದ್, ಗ್ಲೆನ್ ಮ್ಯಾಕ್ಸ್ವೆಲ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ತುಂಬ ತುಂಬ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಪ್ರತಿ ಪಂದ್ಯದಲ್ಲೂ ಕೂಡ. ನಮ್ಮ ಬೌಲಿಂಗ್ ಕೂಡ ಪರವಾಗಿಲ್ಲ, ಒಬ್ಬರಿಬ್ರು ಮ್ಯಾಚಲ್ಲಿ ಫ್ಲಾಪ್ ಆದರೂ ಕೂಡ ನಮ್ಮ ಬ್ಯಾಟ್ಸ್ಮನ್ಗಳು ಮೇಕಪ್ ಮಾಡ್ತಾರೆ, ಆದರೆ ಪವರ್ ಪ್ಲೇಯಲ್ಲಿ ರನ್ಸ್ ಬರಬೇಕು, ಪವರ್ ಪ್ಲೇಯಲ್ಲಿ ಕರೆಕ್ಟಾಗಿ ರನ್ಸ್ ಹೊಡೆಯೋರು ನಮಗೆ ಯಾರೂ ಕೂಡ ಸಿಗ್ತಾ ಇಲ್ಲ. ವಿರಾಟ್ ಕೊಹ್ಲಿ ಅವರು ಮುಂಬರುವ ಪಂದ್ಯಗಳಲ್ಲಿ ಓಪನರ್ ಆಗಿ ಕಣಕ್ಕೆ ಇಳಿಸ್ತೀರಿ ಅಂತ ಹೇಳಿದ್ದಾರೆ ನಮ್ಮ ಮೈಕ್ ಹೆಸನ್. ನೋಡೋಣ ವೀಕ್ಷಕರೇ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚು ತುಂಬ ತುಂಬ ಡಿಫಿಕಲ್ಟ್ ಮ್ಯಾಚು, ಎಸ್ ಆರ್ ಎಚ್ ತಂಡದ ಡೇಂಜರಸ್ ಬೌಲಿಂಗು ತುಂಬ ತುಂಬ ನಮ್ಮ ತಂಡಕ್ಕೆ ಕಾಟ ಕೊಡುವ ಸೂಚನೆಗಳು ಹೆಚ್ಚಾಗಿದೆ, ಆದರೆ ನಮ್ಮ ಆಟಗಾರರು ಎಫ್ ಆರ್ ಎಚ್ ವಿರುದ್ಧ ಒಳ್ಳೆಯ ರೀತಿಯ ಪ್ರದರ್ಶನ ಕೊಟ್ಟಿದ್ದಾರೆ ಅನ್ಬೇಕು. ಲಾಸ್ಟ್ ಟೈಮು ಎಫ್ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ಆಡೋ ಟೈಮಲ್ಲಿ ಆರ್ ಸಿ ಬಿ ತಂಡ ಸೋತಿದ್ದಾರೆ, ಇವಾಗ ನಾವು ಗೆಲ್ಲುವಂಥ ಸಿಚುವೇಶನಲ್ಲಿ ಬಂದಿದ್ದೀರಿ ಅಂತ ಹೇಳ್ಬೋದು. ನಮ್ಮ ಫ್ಯಾಪು ಕೂಡ ಚೆನ್ನಾಗಾಡಿದ್ದಾರೆ, ಫ್ಯಾಪ್ ಡ್ಯೂ ಪ್ಲಸ್ ಅವರು ಉತ್ತಮವಾದಂಥ ಆಟಗಾರ, ಫೀಲ್ಡರು ಕೂಡ ಒಳ್ಳೆಯ ರೀತಿಯ ಪ್ರದರ್ಶನ ಕೊಡ್ತಿದ್ದಾರೆ ಪ್ರತಿಯೊಂದು ಕೂಡ, ಆದರೆ ಹರ್ಷಲ್ ಪಟೇಲ್ ಫಾರ್ಮ್ಗೆ ಮತ್ತೆ ಬೇಕೇ ಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ.